ನಮ್ಮ ಸ್ವರೂಪವನ್ನೇ ನಾವು ಅಲ್ಲಗಳಂತೆ ನಾವು ನಮ್ಮೆಲ್ಲರಿಗೂ ಸ್ವಭಾವವಾಗಿರುವ ಆನಂದ ಗೌರವದೆಂಬುದು ಆದರೆ ಅದನ್ನೊಂದೇ ನಂಬಿ ಅಧ್ಯಾತ್ಮ ಪ್ರಪಂಚವಾಗಿದೆ ಎಂಬುದನ್ನು ಅಲ್ಲಗಳೆದರೆ ಇದನ್ನೊಂದ ನಂಬಿ ಅಧ್ಯಾತ್ಮ ಪ್ರಪಂಚ ಅಲ್ಲಗಳಿ ಅದೇನ್ ಮಾಡ್ತೀವಿ ಹೊಡೆದಿರ್ಬೇಕು ಅಂತ ಅಂದಿನಿ ಅಂದ್ರೆ ಅಳಿಯನನ್ನು ಬಿಟ್ಟು ತಿಳ್ಕೊಳ್ಳಕ್ಕೆ ಕಳೆದಂತ ಆದಿ ಭೌತಿಕ ಪ್ರಪಂಚ ನಮ್ಮ ಸ್ವರೂಪವನ್ನೇ ನಾವು ಅಲ್ಲಗಳಂತೆ ನಮ್ಮ ಸ್ವರೂಪವನ್ನೇ ನಾವು ಅಲ್ಲಗಳಂತೆ ಆಗುವುದಕ್ಕೆ ಸಂಶಯ ಅಶಿವಾದವನು ಊಟವನ್ನು ಮಾಡಿದರೆ ತೃಪ್ತಿ ಆಗುವುದೆಂಬುದು ಹೇಗೆ ಎಲ್ಲರಿಗೂ ಅನುಭವ ಬರುತ್ತದೆ? ಅಶಿವಾದವನಿಗೆ ಊಟ ಮಾಡಿದ್ರೆ ತೃಪ್ತಿ ಆಗುತ್ತೆ. ಎಲ್ಲಕ್ಕೂ ಕಠಿಣವಾದಂತಹ ಆತ್ಮನ ಅರಿವು ನಮ್ಮೆಲ್ಲರಿಗೂ ಸ್ವಭಾವವಾಗಿರುವ ಆನಂದ ತೋರುವುದೆಂಬುದು ಸಾರ್ವತ್ರಿಕ ಅನುಭವದಿಂದ ನಿಶ್ಚಿತವಾದದ್ದು. ಆತ್ಮನ ಅನುಭವ ನಾವು ಪಡ್ಕೊಂಡಿರುವಾಗ ಎಲ್ಲರಿಗೂ ಮುಖ್ಯವಾದಂತಹ ಸ್ವರೂಪ ಇತ್ತು. ಅದೇ ಸ್ವರೂಪ ಮೂಲ ತಿರುಳು, ಅದರಿಂದ ಈ ಯಾವುದೂ ಇಲ್ಲ ಅಂತಕ್ಕಂಥ ಭಾವ ಅನುಭವಕ್ಕೆ ಬಂದರೆ ಅತ್ಯಂತ ಆನಂದವಾಗುವುದು ಅಂತ. ಆದ್ದರಿಂದ ವೇದಾಂತ ಜ್ಞಾನವು ಭೌತಿಕ ಪ್ರಪಂಚದ ವಿಜ್ಞಾನದಷ್ಟೇ ಅಥವಾ ಅದಕ್ಕಿಂತ